ನಮಗೆ ಏನು ಟವಲ್ ಬೇಡ ಆಯ್ತಾ, ನೀವು ಟವಲ್ ಎಲ್ಲ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಜಾವಗರಿ ಬರಮುಂಟ ನಾನು ಮಾತಾಡ್ಸಿರ್ಬಂಗಾರಿ ಹೋಗ್ಬೇಡ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರಾ, ಎಲ್ಲರೂ ಚೆನ್ನಾಗಿದ್ರಾ ಅಂತ ಅನ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇದು ಹಬ್ಬದ ಹಿಂದಿನ ದಿನ ಮತ್ತು ಹಬ್ಬದ ದಿನ ಎರಡದು ಸೇರಿ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಇವಳು ನನ್ನ ಫ್ರೆಂಡ್ ಭವ್ಯ ಅಂತೇಳಿ, ಚಿಕ್ಕ ವಯಸ್ಸು ಚೈಲ್ಡ್ಹುಡ್ ಫ್ರೆಂಡು. ಅಲ್ಲಿ ನಾವು ಕುಕ್ಕರ್ನ ತೊಗೊಳ್ಳೋಣ ಅಂತೇಳಿ ಹೋಗಿದ್ವಲ್ಲ, ಅಲ್ಲಿ ಸಿಕ್ಕಿದ್ಲು. ನನ್ನ ಮಗ ಕರೆದ ತಕ್ಷಣ ಅವಳ ಜೊತೆ ಹೋದ ಅವರವ್ರ ಅಮ್ಮ. ಹೋಗಿ ಅವಳ ಹತ್ರ ಸೆವೆನ್ ಅಪ್ಪು ಮತ್ತು ಜೇಮ್ಸ್ನ ತೊಗೊಂಬಂದಿದ್ದಾನೆ ನೋಡಿ. ಹೋಗ್ತೀವಿ ಅವ್ರ ಜೊತೆ ಅಂದರೆ ಹ್ಞೂ ಹ್ಞೂ ಅಂತ ಹೇಳ್ತಿದ್ದಾನೆ. ಆಮೇಲೆ ಎಲ್ಲಿ ಹೋದ್ರೂ ಅಷ್ಟೇ, ಅವನು ಜೇಮ್ಸು ಮತ್ತು ಸೆವೆನ್ ಅಪ್ನ ತೊಗೊಳೋಕೆ ಇಷ್ಟಪಡ್ತಾನೆ. ಹಾಗೆ ನಾವು ಕೂಡ ಬಟ್ಟೆ ಎಲ್ಲ ತೊಗೊಂಡು ಕುಕ್ಕರ್ನ ಹಾಕ್ಬಿಟ್ಟು ಹೊಸ ಕುಕ್ಕರ್ನ ತೊಗೊಂಡು, ಹಾಕೀಸ್ ಮತ್ತು ಪ್ರೆಸ್ಟೀಜ್ ಸಿಗಲಿಲ್ಲ, ಇದು ಯಾವುದೋ ಪ್ರೆಸಿಡೆಂಟ್ ಅಂತನೋ ಏನೋ ಸಿಕ್ತು, ಅದನ್ನೇ ತೊಗೊಂಬಂದಿದ್ದೀವಿ. ಆದರೆ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು. ನನ್ನ ಮನೆಗೆ ಬಂದಮೇಲೆ ಅಂದ್ಕೊಂಡೆ ನಾನು ತೊಗೊಂಬರಬಾರ್ದಿತ್ತು, ಸುಮ್ಮನೆ ಬಂದಿದ್ದರೂ ಆಗಿತ್ತು ಅಂತೇಳಿ. ಒಂದು ಅದೇ ಮುಚ್ಚೋಕೆ ಅಂತ ಯೂಸ್ ಮಾಡ್ತೀವಲ್ಲ ದೋಸೆಗೆಲ್ಲ, ಅದೊಂದು. ಮತ್ತು ಕುಕ್ಕರು, ಅದು 3 ಲೀಟ್ರ್ ಕುಕ್ಕರು, ಟೋಟಲ್ 800 ರೂಪಾಯಿ ಏನೋ ಕೊಟ್ಟಂಗಾಯಿತು. 825 ರೂಪಾಯಿನೋ ಏನೋ ಕೊಟ್ಟಂಗಾಯಿತು. ಸೊ ಹಾಗಾಗಿ ತೊಗೊಂಬರಬಾರ್ದಿತ್ತು ಅಂತ ಅನ್ನಿಸ್ತು. ಇದು ಸಂತೆ ಒಳಗೆ ಒಂದು ರೌಂಡ್ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ನೋಡಿ. ಹೂವಿನ ರೇಟು, ಹಣ್ಗಳ ರೇಟು ಕೇಳೋಂಗೆ ಇರಲಿಲ್ಲ ಸಂತೆ. ಆದರೂ ಕೂಡ ತುಂಬ ಹೈ ರೇಟ್ ಇತ್ತು, ಫುಲ್ ರಶ್ ಅಂತ ಏನಿರಲಿಲ್ಲ, ಮಾಮೂಲಿ ಎಲ್ಲ ಟೈಮಲ್ಲಿ ಇರುತ್ತಲ್ಲ ಅದೇ ರೀತಿಯಾಗಿತ್ತು. ಹಾಗೆ ನಮ್ಮ ಮನೇಲಿ ಇಲ್ಲಿ ರೆಗ್ಯುಲರಾಗಿ ತೊಗೊತೀನಿ ಕಣೆ, ಜಿಲೇಬಿ ಎಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಅಲ್ಲಿ ಕರ್ಕೊಂಡು ಹೋದರು. ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ನಿಂತು ಜಿಲೇಬಿ ತೊಗೊಂಡು ಬಂದ್ವಿ. ತೊಗೊಂಡು ರಿಟರ್ನ್ ಆಗ್ತಾ ಇದ್ದೀವಿ. ಡಿಂಪುನ್ನ ಬಂದಿದ್ರಲ್ಲ ನಮ್ಮೂರವರು, ಅವರು ಜೊತೆ ಬಿಟ್ಟು ಬಂದಿದ್ದು. ನೋಡೋಣ ಇರ್ತಾನ ಬಿಡು ಏನಾಗಲ್ಲ ಅಂತ ಹೇಳಿದರು ನಮ್ಮನೆಯವರು. ಹಾಗಾಗಿ ಅವ್ರ ಹತ್ರನೇ ಬಿಟ್ಟು ಬಂದ್ವಿ. ಸುಮ್ಮನೆ ಇದ್ದ ಅವನು, ಏನು ಕಿರಿಕೇನು ಮಾಡಲಿಲ್ಲ. ಹಾಗೆ ಇಲ್ಲಿ ಕಿಟಕಿಗಳಿಗೆಲ್ಲ ಹೊಡಿಲಿಕ್ಕೆ ಮೆಸ್ ಬೇಕಾಗಿತ್ತು. ಸೊ ಹಾಗಾಗಿ ಇಲ್ಲಿಗೆ ಬಂದು, ಇದು ರೆಗ್ಯುಲರಾಗಿ ನಮ್ಮನೆಯವರು ಪೈಪು ಪೈಪ್ಗಳು ಇನ್ನೇನಪ್ಪ ಏನೇ ಬೇಕಿದ್ರು ಮೋಟ್ರಿಗೆ ಸಂಬಂಧಪಟ್ಟಂಥ ಎಲ್ಲ ವಸ್ತುಗಳು ಇಲ್ಲಿ ಸಿಗ್ತವೆ. ಹಾಗಾಗಿ ಇಲ್ಲಿಗೆ ಬಂದಿದ್ದರು. ಕೇಬಲ್ ವೈರು, ಮೋಟ್ರು, ಪಂಪು, ಏನಪ್ಪ ಇನ್ನೇನು ಬೋರ್ಡ್ಗಳು ಎಲ್ಲ. ಹಾಗಾಗಿ ಅಲ್ಲಿಗೆ ಹೋಗಿ, ಅಲ್ಲಿ ಇರಲಿಲ್ಲ, ಪಕ್ಕದ ಅಂಗಡಿಗೆ ಹೋಗಿ ಪಕ್ಕದ ಅಂಗಡಿಯಲ್ಲಿ ತೊಗೊಂಡ್ವಿ. ತೊಗೊಂಡು ಇಲ್ಲಿ ಡಾಬಾದಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂಥೇಳಿ, ಊಟ ಆಗಿರಲಿಲ್ಲ ಅಂತೇಳಿ ನಮ್ಮನೆಯವರು ಊಟ ಮಾಡೋಕ್ಕೆ ಅಂತ ಕರ್ಕೊಂಬಂದಿದ್ದಾರೆ. ನಾನಂತೂ ಡಿಂಪುನ ತುಂಬ ಮಿಸ್ ಮಾಡಿಕೊಂಡೆ. ನಾನು ಹೇಳ್ತಾ ಇದ್ದೆ ಪದೇ ಪದೇ ಡಿಂಪುನೂ ಇರಬೇಕಿತ್ತು ಅಂತೇಳಿ. ಏನು ಮಾಡೋ ಆಗಿಲ್ಲ, ಅವನೊಂದನ್ನ ಕಳಿಸ್ಬಿಟ್ಟಿದ್ರಲ್ಲ ಹಾಗಾಗಿ. ಹಾಗೆ ನಮ್ಮ ಗಾಡಿನೂ ಕೂಡ ಬಂದಿತ್ತು ಅಲ್ಲಿ. ಅಂದರೆ ನಾವು ಫಸ್ಟ್ ತೊಗೊಂಡಿದ್ವಲ್ಲ, ಅದು ಇವ್ರ ಫ್ರೆಂಡಿಗೆ ಕೊಟ್ಟಿರೋದು. ಹಾಗಾಗಿ ಅವರು ಇಲ್ಲೇ ಬರ್ತಿದ್ದೀವಿ ಅಂತ ಹೇಳಿ ಫೋನ್ ಮಾಡಿದ್ರು. ನಮ್ಮನೆಯವ್ರು ಅವತ್ತಿಂದ ಬೈತಿದ್ದೆ ಅಂತೇಳಿ, ತಡಿ ಗಾಡಿ ಬರುತ್ತೆ ನೋಡಿಕೊಂಡೆ ಹೊರಡೋಣ ಅಂತ ಹೇಳಿದ್ರು. ಹಾಗೆ ಗಾಡಿನ ನೋಡಿಕೊಂಡು ಅವರನ್ನು ಮಾತಾಡಿಸ್ಕೊಂಡು ಹೊರಟ್ವಿ ಮನೆ ಕಡೆ. ಅವರಲ್ಲೇ ಹೋಗಿ ರೀಚಾಗಿ ಫೋನ್ ಮಾಡಿದರು, ಎಲ್ಲಿದ್ದೀರಾ ಇನ್ನೂ ಬರಲಿಲ್ವಾ ಅಂತೇಳಿ. ಅವ್ರು ಹೋಗಿ ಎಷ್ಟೋ ಹೊತ್ತಾದಮೇಲೆ ನಾವು ಗಾಡಿನೆಲ್ಲ ನೋಡಿಕೊಂಡು ಹೋಗಿದ್ದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಯುಗಾದಿ ಹಬ್ಬದ ದಿನ. 5 ಗಂಟೆಗೆಲ್ಲ ಎದ್ದು ನೀರೊಳಗೆ ಉರಿ ಕಚ್ಚಿ ರೆಡಿ ಮಾಡ್ತಾ ಇದ್ದೀನಿ. ನಂದು ರೆಗ್ಯುಲರ್ ದಿನಗಳಲ್ಲೂ ನೋಡಿದ್ದೀರಾ, ನಾನು ಸ್ಟಾರ್ಟಿಂಗ್ ನೀರೊಳಗೆ ಉರಿ ಕಚ್ಚಿನ ದಿನ ಸ್ಟಾರ್ಟ್ ಆಗೋದು. ಯಾಕಂದರೆ ಡಿಂಪುಗೆ ಸ್ನಾನ ಮಾಡ್ಸೋಕ್ಕೆ ನೀರು ಕಾದಿದ್ದರೆ ಚೆನ್ನಾಗಿರುತ್ತೆ, ಹಾಗೆ ಬಿಸಿ ನೀರಾದರೆ ಏನು ಕೆಲಸ ಮಾಡೋಕ್ಕೂ ಚೆನ್ನಾಗಿರುತ್ತೆ ಅಂತೇಳಿ ಅದು ರೂಢಿ ಆಗಿಬಿಟ್ಟಿದೆ, ಅಭ್ಯಾಸ ಆಗಿಬಿಟ್ಟಿದೆ ಬಿಸಿನೀರು ಕಾಯಿಸಿ. ಹಾಗಾಗಿ ಸ್ಟಾರ್ಟಿಂಗ್ ಅಲ್ಲಿಂದನೇ ಹಬ್ಬದ ದಿನ ಅಂತ ಹೇಳಿದ್ಮೇಲೆ ಕೇಳಬೇಕಾ, ಅದರಲ್ಲೂ ಇವತ್ತು ಯುಗಾದಿ ಹಬ್ಬ ತುಂಬ ವಿಶೇಷವಾಗಿ ನೀರನ್ನ ಕಾಯಿಸ್ತೀವಿ. ಯಾಕಂದರೆ
ನೀರಿಗೆ ಬೇವಿನ ಸೊಪ್ಪು ಹಾಗೆ ಮಾವಿನ ಎಲೆಗಳನ್ನ ಕೂಡ ಹಾಕಿ ನೀರನ್ನ ಕಾಯಿಸ್ತೀವಿ. ಅಂಡೆ ಒಲೆಯಲ್ಲಿ ನೀರು ಕಾಯಿಸಿ ಸ್ನಾನ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಎಲ್ರಿಗೂ ಸಿಗಲ್ಲ, ಎಲ್ರಿಗೂ ಸಿಗಲ್ಲ ಅಂದರೆ ಹಳ್ಳಿ ಕಡೆ ಎಲ್ಲರೂ ಅಂಡೆ ಒಲೆನೇ ಕೂಡ ಅಂಡೆ ಒಲೆ ಇರತ್ತೆ, ಆದರೆ ಸಿಟಿ ಕಡೆ ಯಾರಿಗೂ ಕೂಡ ಅಂಡೆ ಒಲೆ ಇರಲ್ಲ. ಕೆಲವೊಂದು ಮೇಲೆ ಇರುತ್ತೇನೋ ನನಗೆ ಗೊತ್ತಿಲ್ಲ. ಹಾಗಾಗಿ ಅಂಡೆ ಒಲೆಯಲ್ಲಿ ನೀರನ್ನ ಕಾಯಿಸ್ಕೊಂಡು ಎಣ್ಣೆನ ಹಚ್ಕೊಂಡು ಸ್ನಾನ ಮಾಡೋದ್ರಲ್ಲಿ ಇರುತ್ತಲ್ವ, ಎಷ್ಟು ರಿಲೀಫ್ ಅನಿಸುತ್ತೆ ಅಂದರೆ ಬಾಡಿ ತುಂಬ ರಿಲೀಫ್ ಅನಿಸುತ್ತೆ. ಈಗ ನೀರಿಗೆಲ್ಲ ರೆಡಿ ಮಾಡಿ ನೀರೊಲೆನೆಲ್ಲ ಕಚ್ಚಿ ಬಂದು ಬಾಕ್ಲು ಕಸನೆಲ್ಲ ಒಡೆದು ಬಾಕ್ಲನ್ನ ತೊಳೆದು ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿ ಅವರಿಬ್ಬರು ಮಲಗಿದ್ರು. ನಾನು ಹೋಗಿ ನಾನು ಹಾಕೋದ್ರೊಳಗಡೆ ಆಲ್ರೆಡಿ ರೆಡಿಯಾಗಿತ್ತು. ಹಾಗಾಗಿ ಸ್ನಾನಕ್ಕೆ ಹೋಗಿ ಸ್ನಾನ ಮಾಡ್ಕೊ ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ರೆಡಿ ಮಾಡ್ತಾ ಇದ್ದೀನಿ ಹಬ್ಬದ ಅಡಿಗೆಗೆ. ಮೊದಲಿಗೆ ಬೇಳೆನ ಬೇಯೋಕ್ಕೆ ಹಾಕ್ಬಿಟ್ಟು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಬೇಳೆನ ಬೇಯಲಿಕ್ಕೆ ಹಾಕ್ತಾ ಇದ್ದೀನಿ. ಯಾಕಂದರೆ ನಾವು ಯುಗಾದಿಲಿ ಹಿರಿಯರ ಪೂಜೆನ ಮಾಡೋದರಿಂದ ಬೇಗ ಮಾಡ್ಕೊಳ್ಳೋಣ ಅಂತ. ಬೆಳಗ್ಗೆ 7:30 ಒಳಗೆಲ್ಲ ಪೂಜೆ ಆಗಿತ್ತು. ಹಿರಿಯರ ಪೂಜೆನ ಸಂಜೆ ಮಾಡಬೇಕು ಅಂತ, ಸಂಜೆ ಟೈಮಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಯುಗಾದಿ ಟೈಮಿಂಗ್ಸ್ ಇರುತ್ತಲ್ವ, ಅದು ಬೆಳಗ್ಗೆ ಚೆನ್ನಾಗಿತ್ತು ಅಂತ ಹೇಳಿ ಒಂದು ಇದರಲ್ಲಿ ನೋಡಿದೆ. ಸೊ ಹಾಗಾಗಿ ಬೇಗನೆ ಮಾಡ್ಕೋತಾ ಇದ್ದೀನಿ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಒರೆಸಿ ದೇವ್ರನ್ನೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಜೋಡಿಸಿಟ್ಟು ಈಗ ದೇವ್ರ ಮನೆ ವಸ್ತುಗಳನ್ನೆಲ್ಲ ಬೆಳಗ್ತಾ ಇದ್ದೀನಿ. ಹುಣಸೆಹಣ್ಣಲ್ಲಿ ಹುಣಸೆಹಣ್ಣಾಕಿ ಬೆಳಗಿದ್ರೂ ಹೋಗುತ್ತೆ, ಅಥವಾ ಮೊಸರು ದೇವ್ರ ಪಾತ್ರೆ ಬೆಳಗಕ್ಕೆ ಅಂತಲೇ ಬೇಕಾದರೆ ಮೊಸರನ್ನ ಎಕ್ಸ್ಟ್ರಾ ಹೆಪ್ಪಾಕಿಟ್ಕೊಂಡ್ರೆ ಮೊಸರಲ್ಲಿ ಬೆಳಗಿದ್ರೆ ಇನ್ನೂ ತುಂಬ ಕ್ಲೀನಾಗಿ ಕ್ಲೀನ್ ಆಗುತ್ತೆ. ಆದರೆ ಇವತ್ತು ಅಷ್ಟೊಂದು ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಹುಣಸೆಹಣ್ಣಲ್ಲೇ ಬೆಳಗ್ತಾ ಇದ್ದೀನಿ. ಎಲ್ಲ ದೇವ್ರ ಪಾತ್ರೆಗಳನ್ನೆಲ್ಲ ಬೆಳಗಿದ್ದಾದಮೇಲೆ ಎಲ್ಲ ಜೋಡಿಸಿ ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿದೆ. ಆಮೇಲೆ ಪೂಜೆ ಎಲ್ಲ ಮಾಡಿ ಆದಮೇಲೆ ನಾನು ನನ್ನ ಮಗನಿಗೆ ಎಣ್ಣೆನ ಹಚ್ಚಿದ್ದು. ಅವ್ನು ಮಲಗಿದ್ದ, ಮಲಗಿರೋನ್ನ ಯಾಕೆ ಎಬ್ಬರಿಸೋದು ಅಂತೇಳಿ ಎಲ್ಲ ಕೆಲಸನ ಮುಗಿಸ್ಕೊಂಡು ಆಮೇಲೆ ಅವನನ್ನು ಎಬ್ಬರಿಸಿ ಎಣ್ಣೆ ಹಚ್ಚಿದ್ದಾಯಿತು. ನಮ್ಮನೆಯವ್ರು ಕೂಡ ವಾಲೆಲ್ಲ ಚೇಂಜ್ ಮಾಡಬೇಕು ಅಂತ ಹೇಳೋಗಿದ್ರು. ಇದು ಹಿರೇಕೆರೆ ಅಮ್ಮ ಅಂತೇಳಿ ಸದ್ಯಕ್ಕೆ ನಮ್ಮನೆಗೆ ಹತ್ತಿರವಾಗಿರೋ ದೇವಸ್ಥಾನ ಅಂದರೆ ಇದು ಪುಟ್ಟು ಗುಡಿ, ಇದು ದೊಡ್ಡ ದೇವಸ್ಥಾನ ಏನಲ್ಲ. ಹಾಗಾಗಿ ಈ ದೇವಸ್ಥಾನಕ್ಕೆ ಮಾತ್ರನೇ ಹೋಗೋದು, ಊರೊಳಗಡೆ ಎಲ್ಲ ಹೋಗೋಲ್ಲ. ನೈವೇದ್ಯ ಎಲ್ಲ ರೆಡಿ ಮಾಡಿಕೊಂಡು ಮನೇಲೆಲ್ಲ ಪೂಜೆನ ಮುಗಿಸ್ಕೊಂಡು ಇಲ್ಲಿಗೆ ನೈವೇದ್ಯನ ತೊಗೊಂಬಂದಿದ್ವಿ. ಪೂಜೆನ ಮಾಡಿಕೊಂಡು ಮತ್ತೆ ಮನೆಗೆ ರಿಟರ್ನ್ ಆದ್ವಿ. ಸಂಜೆ ಪೂಜೆ ಮಾಡ್ತೀನಿ ಅಂತ ಹೇಳಿದರು. ಹಾಗಾಗಿ ನಮ್ಮ ಮನೆಯವರು ಎಡೆನ ಎತ್ತಿಟ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು ನಾವು ಆರಾಮಾಗಿ ಕೂತ್ಕೊಂಡ್ವಿ. ಇದಾಗಿತ್ತು ಹಬ್ಬದ ಹಬ್ಬದ ಶುಭಾಶಯಗಳು. ಶುಭಾಶಯಗಳು. ಹ್ಯಾಪಿ ಹ್ಯಾಪಿ ಯುಗಾದಿ ಯುಗಾದಿ. ಇದಾಗಿತ್ತು ಈ ವರ್ಷದ ನಮ್ಮನೆ ಯುಗಾದಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡಿ, ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದೇ ದಿಂಪುಂದು ಯುಗಾದಿ ಹಬ್ಬದ ಬಟ್ಟೆ ಹೇಗೆ ಕಾಣಿಸ್ತಿದ್ದಾನೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಈ ಯುಗಾದಿ ಒಳ್ಳೇದು ಯುಗಾದಿಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ನಮ್ಮ ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ. ಈ ವರ್ಷ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ, ಒಳ್ಳೇದಾಗಲಿ ಎಲ್ರಿಗೂ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.